ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ನಡೆದ ಕ್ರೀಡಾ ಪ್ರಚಲಿತ ವಿದ್ಯಮಾನಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಯಾವ ರಾಷ್ಟ್ರ ಆಯೋಜಿಸುತ್ತಿದೆ ಉತ್ತರ ಭಾರತ ವರ್ಲ್ಡ್ ವೈಡ್ ಫಂಡ್ನ ಪರಿಸರ ಶಿಕ್ಷಣ ಕಾರ್ಯಕ್ರಮದ ರಾಯಭಾರಿಯಾಗಿ ಸೇರಿಕೊಂಡ ಭಾರತೀಯ ಕ್ರೀಡಾಪಟು ಯಾರು ಉತ್ತರ ವಿಶ್ವನಾಥನ್ ಆನಂದ್ ದುಬೈ ಮೂಲದ ಕ್ರಿಕೆಟ್ ಅಕಾಡೆಮಿ ಕ್ರಿಕ್ ಕಿಂಗ್ಡಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು ಉತ್ತರ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕನೇ ಏಷ್ಯನ್ ಪ್ಯಾರಾ ಕ್ರೀಡಾಕೂಟವನ್ನು ಆಯೋಜಿಸಲು ಯಾವ ದೇಶ ಸಿದ್ಧವಾಗಿದೆ ಉತ್ತರ ಚೀನಾ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು ಉತ್ತರ ಥಾಮಸ್ ಅಜರ್ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಯಾವ ಕ್ರೀಡಾ ಸ್ಪರ್ಧೆಯನ್ನು ಮರು ನಿಗದಿಪಡಿಸಲಾಗಿದೆ ಉತ್ತರ ಟೂರ್ ದಿ ಫ್ರಾನ್ಸ್ ಇದೊಂದು ಪ್ರಪಂಚದ ದೊಡ್ಡ ಸೈಕ್ಲಿಂಗ್ ಕಾಂಪಿಟೇಷನ್ ಇದಾಗಿದೆ ಯಾವ ಭಾರತೀಯ ಶಟ್ಲರನ್ನು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಆಮ್ ಬ್ಯಾಡ್ಮಿಂಟನ್ ಎಂಬ ಅಭಿಯಾನದ ರಾಯಭಾರಿಯಾಗಿ ಹೆಸರಿಸಲಾಗಿದೆ ಉತ್ತರ ಪಿ ವಿ ಸಿಂಧು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಶಶಾಂಕ್ ಮನೋರ್ ರವರ ಅಧಿಕಾರ ಅವಧಿಯನ್ನು ಕೆಲವು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಇವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಉತ್ತರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸಿ ಶಟ್ಲಿಂಗ್ ಟು ದಿ ಟಾಪ್ ದಿ ಸ್ಟೋರಿ ಆಫ್ ಪಿವಿ ಸಿಂಧು ಪುಸ್ತಕದ ಲೇಖಕರು ಯಾರು ಉತ್ತರ ವಿ ಕೃಷ್ಣಸ್ವಾಮಿ ಬಂದೋಡ್ಕರ್ ಗೋಲ್ಡ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಉತ್ತರ ಫುಟ್ಬಾಲ್ ಇತ್ತೀಚೆಗೆ ಭಾರತೀಯ ಡಿಸ್ಕಸ್ ಎಸೆತಗಾರ ಸಂದೀಪ್ ಕುಮಾರ್ರವರನ್ನು ಎಷ್ಟು ವರ್ಷಗಳ ಕಾಲ ನಿಷೇಧಿಸಲಾಗಿದೆ ಉತ್ತರ ನಾಲ್ಕು ವರ್ಷಗಳು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉತ್ತರ ಮೇ ಏಳರಂದು ಇತ್ತೀಚೆಗೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಎಂಸಿಸಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ಉತ್ತರ ಕುಮಾರ ಸಂಗಾಕರ ಯಾರು ಪ್ರತಿಷ್ಠಿತ ಫೆಡ್ ಕಪ್ ಹಾರ್ಟ್ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಉತ್ತರ ಸಾನಿಯಾ ಮಿರ್ಜಾ ಇತ್ತೀಚೆಗೆ ನಡೆದ ನೇಷನ್ ಕಪ್ ಆನ್ಲೈನ್ ಚೆಸ್ ಟೂರ್ನಿಯಲ್ಲಿ ಯಾವ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ಉತ್ತರ ಚೀನಾ ತಂಡ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಧ್ಯಕ್ಷ ನರೇಂದ್ರ ಬಾತ್ರಾ ಅವರ ಅಧಿಕಾರ ಅವಧಿಯನ್ನು ಎಷ್ಟು ವರ್ಷ ವಿಸ್ತರಿಸಲಾಗಿದೆ ಉತ್ತರ ಒಂದು ವರ್ಷ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಿಂದ ನಿವೃತ್ತಿ ಘೋಷಿಸಿದ ಪ್ಯಾರಾ ಅಥ್ಲೆಟ್ ಯಾರು ಉತ್ತರ ದೀಪಾ ಮಲ್ಲಿಕ್ ಕೇಂದ್ರ ಕ್ರೀಡಾ ಸಚಿವಾಲಯವು ಎಷ್ಟು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ಗಳಿಗೆ ಈ ವರ್ಷ ಸೆಪ್ಟೆಂಬರ್ವರೆಗೆ ಮಾನ್ಯತೆಯನ್ನು ನೀಡಿದೆ ಉತ್ತರ ಐವತ್ನಾಲ್ಕು ಕ್ರೀಡಾ ಫೆಡರೇಷನ್ಗಳು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು